ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ತೆರಿಗೆ ಕದನದ ಮೂಲಕವೇ ವಿಧಾನಮಂಡಲದ ಅಧಿವೇಶನ ಇವತ್ತು ಶುರುವಾಯಿತು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸರ್ಕಾರದ ಸಾಧನೆಗಳ ವಿವರವನ್ನು ರಾಜ್ಯದ ಜನರ ಮುಂದಿಟ್ಟರು ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಡಿಸುವಲ್ಲಿ ರಾಜ್ಯ ಸರ್ಕಾರ ಕೂಡ ಸಕ್ಸಸ್ ಆಯಿತು ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದರೂ ನಮ್ಮ ಪಾಲು ಪಡೆಯುವಲ್ಲಿ ಮಾತ್ರ ನಾವು ಹತ್ತನೇ ಸ್ಥಾನದಲ್ಲಿದ್ದೀವಿ ಅಂತ ರಾಜ್ಯಪಾಲರು ಕೇಂದ್ರದ ವಿರುದ್ಧ ದನಿ ಎತ್ತಿದ್ರು ಇನ್ನು ಧರ್ಮ ದಂಗಲ್ ವಿಚಾರ ಪ್ರಸ್ತಾಪಿಸಿದ ಗವರ್ನರ್ ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಆಗದಂತೆ ನೋಡಿಕೊಳ್ಳಿ ಸಂಕಲ್ಪ ತೊಡಬೇಕು ನಾವು ಅಂತ ಕರೆ ಕೊಟ್ಟರು ರಾಜ್ಯಕ್ಕೆ ರಾಜಸ್ವ ಸಂಗ್ರಹಣೆ ಜೋರ್ದಾರ್ ವೃದ್ಧಿ ಹುಯಹೆ ಜಿಎಸ್ಟಿ ಕಲೆಕ್ಷನ್ ಮೇಲ್ हम देश में दूसरे स्थान पर है बजट में गारंटी के कार्यान्वयन के लिए प्रावधान किया गया है हमारे संविधान के अनुसार चुनाव में धर्म जाति आदि के प्रयोग पर प्रतिबंध है हमें सुनिश्चित करना होगा कि हमारा हर कार्य एवं गतिविधि संविधान सम्मत हो हम सभी को संकल्पित होकर संवैधानिक संस्थाओं की रक्षा करने की आवश्यकता है ताकि किसी भी कारण से ಕಮಜೋರ್ ನಿಯುರುಪಯೋಗ್ರಧರ್ಮಲ್ಪ ಸಂವಿಧಾನಕ್ಕೆ ರಕ್ಷಾ ಕರೆಗೆ ಸರ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಶುರು ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟಿವ್ ಆಗಿರುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಕ್ಕಿಲ್ಲ ಸರ್ ಬಟ್ ಇವತ್ತು ರಾಜ್ಯಪಾಲರ ಬಾಯಲ್ಲ ಹೌದು ಇದು ನಾನು ಹೇಳಿದ್ನಲ್ಲ ಇದು ರಾಜ್ಯಪಾಲರ ಭಾಷಣವಲ್ಲ ಅಫ್ಕೋರ್ಸ್ ರಾಜ್ಯಪಾಲರೇ ಮಾತನಾಡಿದ್ದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇದು ಕರ್ನಾಟಕ ಸರ್ಕಾರದ ಸ್ವಾಗತ ಓಕೆ ನೀವು ಯಾವುದೇ ಗೌರ್ಮೆಂಟ್ ಬರಲಿ ರಾಜ್ಯಪಾಲರು ಯಾವುದೇ ಪಾರ್ಟಿಗೆ ಸೀಮಿತವಾಗಿರೋರಾಗಿರಲಿ ಅಥವಾ ಯಾವುದೇ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದಿರಲಿ ಅವರು ಒಂದು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ಆಯಿತಾ ಆ ಕಾರಣಕ್ಕಾಗಿ ರಾಜ್ಯಪಾಲರ ಭಾಷಣ ಅದು ಮುಖ್ಯವಾಗಿ ಬಜೆಟ್ ಸೆಷನ್ ನಡೆಯುವ ಸಂದರ್ಭದಲ್ಲಿ ಓಕೆ ಸರ್ಕಾರ ಏನು ಬರೆದು ಕೊಟ್ಟಿರುತ್ತೋ ಸರ್ಕಾರ ಏನು ಹೇಳಿರುತ್ತೋ ಅವರು ಅದನ್ನು ಸಹಜವಾಗಿ ಹೇಳ್ತಾರೆ ಅದರ ಮೂಲಕ ಒಂದು ಗಟ್ಟಿ ವಾಯ್ಸ್ ಆಗಿ ಗಟ್ಟಿ ಧ್ವನಿಯಾಗಿ ತಮ್ಮ ಒಂದು ನೋಟ್ನ ಹೇಳುವ ಪ್ರಯತ್ನವನ್ನು ಯಾವುದೇ ರಾಜ್ಯದ ಯಾವುದೇ ರಾಜ್ಯ ಸರ್ಕಾರ ಕೂಡ ಮಾಡುತ್ತೆ ಇದು ರಾಜ್ಯ ಸರ್ಕಾರದ ರಾಜ್ಯಪಾಲರು ರಾಜ್ಯಪಾಲರ ಆಫೀಸ್ನಲ್ಲಿರೋರು ಬರ್ಕ ಕೊಟ್ಟಿದ್ದಂಥ ಭಾಷಣ ಅಲ್ಲ ಇದು ರಾಜ್ಯ ಸರ್ಕಾರದ ಭಾಷಣ ಓಕೆ ಸೊ ಹಾಗಾಗಿ ಅವರು ಸಹಜವಾಗಿ ಜಿ ಎಸ್ ಟಿ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ಒಂದು ದೊಡ್ಡ ಸ್ಟಾಂಚ್ ಆದಂಥ ಓ ನೋಡ್ರಪ್ಪ ರಾಜ್ಯಪಾಲರು ಹೇಳ್ಬಿಟ್ರು ಅವ್ರದ್ದೇ ಪಾರ್ಟಿಯವರಾಗಿದ್ದರು ಥಾವರ್ ಚಂದ್ ಗೆಲೋಟ್ ಅವರು ಬಿ ಜೆ ಪಿಯವರು ಅವರು ಅವರು ಅಷ್ಟೆಲ್ಲ ಹುದ್ದೆಗಳನ್ನು ಅಲಂಕರಿಸಿದರು ಅನ್ನುವ ರೀತಿಯ ಭಾವನೆ ಬಂದಿರೋದು ಸಹಜ ಆ ಕಾರಣಕ್ಕಾಗಿ ಅದು ನಿಮಗೆ ಬೀಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಹ್ಯಾಪನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದು ಗವರ್ನರ್ ಅವರು ಬೇರೆ ಮತ್ತೊಂದು ಪಾರ್ಟಿಗೆ ಸೇರಿರೋರಾಗಿದ್ದಿರಬಹುದು ಅಂತ ಅಂದ್ಕೊಳ್ಳೋಣ ಹಿಂದೆ ರಾಮೇಶ್ವರ್ ಠಾಕೂರ್ ಠಾಕೂರ್ ಇದ್ರು ಬೇರೆ ಬೇರೆ ಜನ ಬಹಳ ಜನ ಇದ್ರು ಆ ಸಂದರ್ಭದಲ್ಲೂ ಕೂಡ ಮೈ ಗೌರ್ಮೆಂಟ್ ಅಂತಾನೆ ಬಳಸ್ತಾರೆ ಅವರು ಬಿಕಾಸ್ ಇಟ್ ಇಸ್ ಆಫ್ ಕೋರ್ಸ್ ಇಸ್ ಗೌರ್ಮೆಂಟ್ ಬಿಕಾಸ್ ಇ ವಿಲ್ ಬಿ ದ ಹೆಡ್ ಆಫ್ ದಿ ಗವರ್ಮೆಂಟ್ ಸಾಧನೆಗಳನ್ನು ಬಣ್ಣಿಸ್ತಾರೆ ಅದರ ಜೊತೆಗೆ ಬೇರೆ ಬೇರೆ ಏನು ಅಹವಾಲುಗಳು ಅಳಲುಗಳು ದುಃಖಗಳು ನೋವುಗಳು ಇದು ಅತ್ಯಂತ ಸಹಜವಾದಂಥ ಪ್ರಕ್ರಿಯೆ ಈ ಸಹಜವಾದಂಥ ಪ್ರಕ್ರಿಯೆ ನಡೆದಿದೆ ಅದು ಸರ್ಕಾರ ಏನು ಬಂದ್ಕೊಟ್ರು ಓದ್ಬೇಕು ಸರ್ ಅದು ಗವರ್ನರ್ ಆಲ್ಮೋಸ್ಟ್ ಸರ್ಕಾರ ಒಂದು ವೈಟ್ ಪೇಪರ್ನ ರೀತಿಯಲ್ಲಿ ನಮಗಾಗಿರುವ ನೋವು ಅನ್ನೋದನ್ನು ಕೊಡುತ್ತೆ ಸರ್ಕಾರ ಏನೇನೋ ಬರೆದುಕೊಡೋಕ್ಕಾಗಲ್ಲ ಹಂಗೆ ಅದಕ್ಕೊಂದಿಷ್ಟು ಇತಿಮಿತಿಗಳಿರ್ತವೆ ಅವ್ರು ಮಾಡಿರುವ ಸಾಧನೆಗಳ ಜೊತೆ ಜೊತೆಗೆ ನಮಗಾಗಿರುವ ದುಃಖ ಅಂತ ಬರ್ಕೊಡ್ತಾರೆ ಅದನ್ನು ಮಾತ್ರಕ್ಕೆ ಏನೇನೋ ಬರ್ಕೊಡೋಕ್ಕಾಗಲ್ಲ ಅದು ಆಯಿತಾ ನಮಗಿದ್ ದುಃಖ ಆಗಿದೆ ನಮ್ಗೆ ನೀವು ದುಡ್ಡು ಕೊಟ್ಟಿಲ್ಲ ನಮಗೆ ನೀವು ಜಿ ಎಸ್ ಟಿ ಕಾಂಪನ್ಸೇಷನ್ನಲ್ಲಿ ನೀವು ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡಬೇಕಾಗಿದ್ದು ಇನ್ನೂ ಕೊಟ್ಟಿಲ್ಲ ಜಿ ಎಸ್ ಟಿ ಕಾಂಪನ್ಸೇಷನ್ ಪೀರಿಯಡೇ ಮುಗಿದೋಯ್ತು ಟ್ಯಾಕ್ಸ್ ನಲ್ಲಿ ನಲವತ್ತೊಂದು ಸಾವಿರ ರೂಪಾಯಿ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ನೀವು ಕೊಟ್ಟಿದ್ರಿ ಕಡಿಮೆ ಆಯಿತು ನಮ್ಮ ಪಾಲು ಇದು ಸಹಜವಾದಂಥ ಅಳಲು ಸರ್ಕಾರದ ಒಂದು ನಿಲುವು ಏನಿರುತ್ತೆ ಆ ನಿಲುವನ್ನು ರಾಜ್ಯಪಾಲರ ಮೂಲಕ ಹೇಳಿಸ್ತಾರೆ ದಟ್ ಈಸ್ ಕಾಮನ್ ಯಸ್ ದಟ್ ಈಸ್ ಅಬ್ಸುಲ್ಯೂಟ್ಲಿ ಕಾಮನ್ ಬಿಕಾಸ್ ಯು ವಿಲ್ ಹ್ಯಾವ್ ಎವ್ರಿ ರೈಟ್ ಇದೇ ನಿಮಗೆ ನಾಳೆ ಫ್ಲೋರ್ ಟೆಸ್ಟ್ ಬಂದಾಗ ಇದೇ ರಾಜ್ಯಪಾಲರೇ ಮುನ್ನ ಮುಂದಾಳತ ತಗೊಳ್ತಾರೆ

ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ